ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸಿ ಎ ಆರ್ ಮತ್ತು ಡಿ ಆರ್ ಹುದ್ದೆಗಳ ಕಟ್ ಆಫ್ ಅಂಕಗಳನ್ನ ಅಂದಾಜು ಅಪ್ರಾಕ್ಸಿಮೇಟ್ಲಿ ಎಷ್ಟಿರ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈಗ ಅಪ್ರಾಕ್ಸಿಮೇಟ್ ಕಟ್ ಆಫ್ ಮಾರ್ಕ್ಸ್ನ ಎಷ್ಟಿದೆ ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್, ಸೊ ಕ್ಯಾಟಗರಿ ಬಂದುಬಿಟ್ಟು ಫಸ್ಟು ಜನರಲ್ ಆಗಿ ಹೇಳ್ತೀನಿ. ಜನರಲ್ ಅವರಿಗೆ ಅಥವಾ ಸಾಮಾನ್ಯ ಅಭ್ಯರ್ಥಿಗಳಿಗೆ 72ರ ಮೇಲೆ ಮಿನಿಮಮ್ ಅಂದರೆ ಅಷ್ಟು ಇರಲೇಬೇಕು, ಅಷ್ಟಿಲ್ಲ ಅಂದರೆ ನೀವು ಸೇಫ್ ಸ್ಕೋರಲ್ಲಿ ಇಲ್ಲ ಅಂತ. ಸೊ ಮಿನಿಮಮ್ 72 ಇರಬೇಕು, 72 ಮೇಲಿದ್ದವ್ರಿಗೆ ಸೊ ಚಾನ್ಸಸ್ ಇರುತ್ತೆ. ಹಾಗೆಯೇ ತ್ರೀ ಎ ಅವರಿಗೆ ಮಿನಿಮಮ್ 70 ಮಾರ್ಕ್ಸ್ ಇರಲೇಬೇಕು. 70 ಕೆಳಗಡೆ ಇದ್ದವ್ರಿಗೆ, ಇವರು ಸ್ವಲ್ಪ ಡೇಂಜರ್ ಝೋನಲ್ಲೇ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ 70 ಮೇಲೆ ಯಾರ್ಯಾರು ಸ್ಕೋರ್ ಮಾಡಿದರೆ ತ್ರೀ ಎ ಅವರು ಇಷ್ಟೊಂದು ಇಲ್ಲೋ ಚಾನ್ಸಸ್ ಇರುತ್ತೆ. ಹಾಗೆಯೇ ತ್ರೀ ಬಿ ಅವರು, ಇದು ನಾನು ಹೇಳ್ತಾ ಇರೋದು ನಾನ್ ಹೈದರಾಬಾದ್ ಕರ್ನಾಟಕ ಅಂತ. ನಾನ್ ಹೈದರಾಬಾದ್ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಒಂದು 2-3 ಮಾರ್ಕ್ಸ್ ಹೆಚ್ಚು ಕಮ್ಮಿ ಆಗ್ಬೋದು, ಅಷ್ಟೇ ಜಾಸ್ತಿ ಡಿಫ್ರೆನ್ಸು ಆಗೋದಿಲ್ಲ. ಹಾಗೆಯೇ 3B ಅವ್ರಿಗೆ 70-73 ಅಂದರೆ ಮಿನಿಮಮ್ ಸ್ಕೋರ್ 70 ಇದ್ದರೆ ಇವರು ಸೇಫಲ್ಲಿ ಇರ್ತಾರೆ. ನೆಕ್ಸ್ಟು 2A ಅವರು 69-72 ನಿಲ್ಲೋ ಚಾನ್ಸಸ್ ಇರುತ್ತೆ. ಇನ್ನು 2B 68-72, ಕ್ಯಾಟಗರಿ 1 67-69 ಮಾರ್ಕ್ಸು. ಸ್ನೇಹಿತರೆ, ಹಾಗಂತ ಇದು ನಾವು ಸುಮ್ಮನೆ ಕ್ಯಾಲ್ಕುಲೇಟ್ ಮಾಡಿರೋಂತಹ ಮಾರ್ಕ್ಸ್ಗಳು. ಸೊ ಇವರು ಫೈನಲಾಗಿ ಏನು ಬಿಡ್ತಾರೆ ನಮ್ಮ ಕೆ ಎಸ್ ಪಿ ಅವರು, ಅದೇ ಕೂಡ ಫೈನಲೈಸ್ ಆಗಿರುತ್ತೆ. ಇದೇ ಕನ್ಸಿಡರ್ ಮಾಡ್ಕೊಂಬಿಡಿ, ಇದೇ ಫೈನಲ್ ಅಂತ. ಸೊ ಇದ್ರ ಮೇಲೆ 2-3 ಮಾರ್ಕ್ಸು ಡಿಫ್ರೆಂಟ್ ಆಗೋ ಚಾನ್ಸಸ್ಸು, ವೇರಿ ಆಗೋ ಚಾನ್ಸಸ್ಸು ಇರುತ್ತೆ. ಇನ್ನು ಕ್ಯಾಟಗರಿ 1 67-69 ಆಸ್ಪಾಸು ಇರುತ್ತೆ. ಎಸ್ ಸಿ ಕ್ಯಾಟಗರಿ ಅವ್ರಿಗೆ 70-74 ನಿಲ್ಲೋ ಚಾನ್ಸಸ್ ಇರುತ್ತೆ. ಎಸ್ ಟಿ ಅವ್ರಿಗೂ ಕೂಡ 69-72 ನಿಲ್ಲುವಂಥ ಚಾನ್ಸಸ್ ಇರುತ್ತೆ. ಇನ್ನು ಕಟ್ ಆಫ್ ಜಾಸ್ತಿ ಆಗೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ, ಸೊ ರೀಸನ್ಸ್ ಬಂದುಬಿಟ್ಟು ಫಸ್ಟು ಡೈರೆಕ್ಟ್ ಕ್ವಶನ್ಗಳನ್ನ ಜಾಸ್ತಿ ಕೇಳಿದರು, ಅಂದರೆ ಅತಿ ಸುಲಭವಾಗಿರೋಂಥ ಕ್ವಶನ್ಗಳು ಡೈರೆಕ್ಟ್ ಕ್ವಶನ್ಗಳನ್ನ ಜಾಸ್ತಿ ಟ್ವಿಸ್ಟ್ ಮಾಡ್ದೇ ಜಾಸ್ತಿ ಕೇಳಿದರು. ಹಾಗೆಯೇ ನೆಕ್ಸ್ಟು ಈಸಿ ಕ್ವಶನ್ಸ್ಗಳಿದ್ದು, ಬೇಸಿಕ್ ಕ್ವಶನ್ಸ್ಗಳಿದ್ದು, ಜಾಸ್ತಿ ಏನು ಡೀಪಾಗಿ ಹೋಗಿರಲಿಲ್ಲ, ಮೇಲ್ಮೇಲೇ ಬೇಸಿಕ್ ಕ್ವಶನ್ಗಳನ್ನ ಕೇಳಿದರು ಈ ಸರಿ ಎಕ್ಸಾಮಿನೇಷನ್ಗೆ. ಮತ್ತು ಅಭ್ಯರ್ಥಿಗಳಿಂದ ಜಾಸ್ತಿ ತಯಾರಿ ಆಗಿತ್ತು. ಹೇಗೆ ಅಂದರೆ, ಈಗ ತಾನೇ ಸಿವಿಲ್ ಕಾನ್ಸ್ಟೇಬಲ್ ಎಕ್ಸಾಮ್ ನಡೆದಿರೋದ್ರಿಂದ ಎಲ್ಲ ಅದಕ್ಕೋಸ್ಕರ ಪ್ರಿಪೇರ್ ಆಗಿದ್ದರು. ಅದಕ್ಕೆ ಯಾರು ಪ್ರಿಪೇರ್ ಆಗಿರ್ತಾರೆ ಅವ್ರಿಗೆ ಈ ಎಕ್ಸಾಮ್ ಅಷ್ಟೇನು ಕಷ್ಟ ಅನಿಸಿರೋಲ್ಲ. ಆದ್ದರಿಂದ ಅಭ್ಯರ್ಥಿಗಳ ತಯಾರಿ ಚೆನ್ನಾಗಿರೋದ್ರಿಂದ ಇದು ಸ್ವಲ್ಪ ಸುಲಭನೇ ಅನಿಸಿರುತ್ತೆ, ಜಾಸ್ತಿ ಸ್ಕೋರ್ ಮಾಡೋಕ್ಕೆ ಸಾಧ್ಯ ಆಗಿರುತ್ತೆ. ಮತ್ತು ಇದು 10th ಮೇಲೆ ಇರೋದರಿಂದ, 10th ಬೇಸ್ ಮೇಲೆ ಇರೋದರಿಂದ, 10th ಮೇಲೆ ಇರೋದರಿಂದ 10th ರಿಲೇಟೆಡ್ ಅಂದರೆ 10ನೇ ತರಗತಿ ಒಳಗಡೆ ಇರೋಂಥ ಕ್ವಶನ್ಗಳೇ ಜಾಸ್ತಿ ಬಂದಿರುತ್ತೆ. ಸೊ ಇದರಿಂದ ಪಿ ಯು ಸಿ ಮಾಡಿರೋರಿಗೆ, ಡಿಗ್ರಿ ಮಾಡಿರೋರಿಗೆ ಅಥವಾ ಇನ್ನೂ ಹೆಚ್ಚಿನ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿರೋರಿಗೆ ಇದು ಅಷ್ಟೇನು ಟಫೆಸ್ಟ್ ಎಕ್ಸಾಮ್ ಅಂತ ಅನಿಸಿರೋದಿಲ್ಲ. ಅದಕ್ಕೆ ಸ್ಕೋರ್ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ, ಕಟ್ ಆಫು ಜಾಸ್ತಿ ನಿಲ್ಲುವಂಥ ಸಾಧ್ಯತೆ ಇದೆ. ನೋಡಿದ್ರಲ್ವ ಸ್ನೇಹಿತರೆ, ಇದೇ ಥರ ವಿಷಯಗಳು ನಿಮಗೆ ಬೇಕು ಅಂದರೆ ಸಮಥಿಂಗ್ ಗುಡ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಬೈ, ಥ್ಯಾಂಕ್ ಯು.